ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಸೇವೆಯನ್ನು ಮಾಡು, ನಿಸ್ವಾರ್ಥವಾಗಿ ಮಾಡು, ಸತತವಾಗಿ ಮಾಡು, ಅದರಿಂದ ನಿನಗೆ ಸಿಗುವ ಪ್ರತಿಫಲವ ನೋಡು. ಅಮ್ಮನ ಆಧ್ಯಾತ್ಮಿಕದಲ್ಲಿ ನಮ್ಮೆಲ್ಲರಿಗೂ ಅಮ್ಮನ ಅನುಗ್ರಹ ಸುಲಭವಾಗಿ ಸಿಗಲು ಅಮ್ಮನವರು ನಮಗೆ ಸೇವಾ ಮಾರ್ಗವನ್ನು ರೂಪಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಇರುವ ಜಾಗದಲ್ಲಿಯೇ ಮಾಡಲು ಶಕ್ತಿಪೀಠಗಳು, ವಾರಪೂಜಾ ಮಂಡಳಿಗಳನ್ನು ಅಮ್ಮನವರು ರೂಪಿಸಿಕೊಟ್ಟಿದ್ದಾರೆ. ನವೀನವಾಗಿ ಡಿಜಿಟಲ್ ಸೇವೆಯನ್ನೂ ಸಹ ನಮಗೆ ಅಮ್ಮನವರು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಿರುವಾಗ ಅಮ್ಮ ನೀಡಿರುವ ಅವಕಾಶವನ್ನು ನಾವು ವ್ಯರ್ಥ ಮಾಡುವುದು ಸರಿಯೇ? ಮಂಡಳಿಗಳಲ್ಲಿ ಹೇಗೆ ನಾವು ನಡೆದುಕೊಳ್ಳಬೇಕು ಎನ್ನುವುದರ ಕುರಿತು ಪೂಜ್ಯನೀಯ ಅಮ್ಮನವರು ನುಡಿದಿರುವ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ? ಆಧ್ಯಾತ್ಮಿಕದಲ್ಲಿ ನಿಮ್ಮನ್ನು ಬೆಳವಣಿಗೆ ಹೊಂದಿಸಲೆಂದೇ ಈಗ ನಿಮಗೆ ಸೇವೆಯನ್ನು ಮಾಡುವ ಅವಕಾಶವನ್ನು ರೂಪಿಸಿಕೊಟ್ಟಿದ್ದೇನೆ. ಅದನ್ನೆಲ್ಲ ನೀವು ಉಪಯೋಗಿಸಿಕೊಳ್ಳಬೇಕು. ಮಂಡಳಿಗಳು ಬೆಳವಣಿಗೆ ಹೊಂದಲು ಪ್ರತಿಯೊಬ್ಬರೂ ಸಹ ಸೇವೆಯನ್ನು ಮಾಡಬೇಕು. ಮಂಡಳಿಯನ್ನು ಸ್ಥಾಪಿಸಿ ಹಣವನ್ನು ಸಂಪಾದಿಸಬಹುದು ಎಂಬ ಆಲೋಚನೆಯೇ ಬರಬಾರದು. ಸೇವೆಯನ್ನು ಮಾಡುವುದೇ ವಿಶೇಷ. ಯಾರ ಮನಸ್ಸಿನಲ್ಲಿ ಕೊಳಕು ಉಂಟು, ಯಾರ ಮನಸ್ಸಿನಲ್ಲಿ ಕೊಳಕು ಇಲ್ಲ ಎನ್ನುವುದೆಲ್ಲವೂ ನನಗೆ ಗೊತ್ತು. ನೀನು ನಿನ್ನಿಂದಾದ ಸೇವಾ ಕೈಂಕರ್ಯವನ್ನು ಮಾಡಿಕೊಂಡೇ ಬಾ. ವಿವರಣೆ: ಮಂಡಳಿಯಲ್ಲಿ, ವಲಯದಲ್ಲಿ, ಯಾಗ ಸಮಿತಿಯಲ್ಲಿ, ಸಮುದಾಯ ಸೇವೆ, ಯಾಗ ಪೂಜೆ ಮತ್ತು ಜಂಟಿ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುವಾಗ ಅಲ್ಲಿ ನಮ್ಮೊಂದಿಗಿರುವ ಸಹಸೇವಕರಿಂದ ಕೆಲವು ತೊಂದರೆಗಳು ಚಿಕ್ಕ ಪ್ರಮಾಣದಲ್ಲಿಯೋ ದೊಡ್ಡ ಪ್ರಮಾಣದಲ್ಲಿಯೋ ಬರುತ್ತದೆ ಎಂದು ಶಕ್ತಿಗಳಿಗೆ ಅಮ್ಮ ಒಂದು ಬಾರಿ ದೈವವಾಣಿಯನ್ನು ನುಡಿದಿದ್ದರು. ಶಕ್ತಿಗಳೆಲ್ಲರೂ ಅಮ್ಮನವರು ಹೇಳಿರುವ ಈ ದೈವವಾಣಿಯನ್ನು ಮನಗೊಂಡು ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ನಮ್ಮ ಬಾಳಿನಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ಏಳಿಗೆಯನ್ನು ನೀಡುವುದಕ್ಕಾಗಿಯೇ ಅಮ್ಮ ನಮಗೆ ಸೇವಾ ಮಾರ್ಗವನ್ನು ಅನುಗ್ರಹಿಸಿದ್ದಾರೆ. ಅಮ್ಮನ ಸೇವೆಯನ್ನು ಮಾಡುವ ಅವಕಾಶ ಸಿಕ್ಕಾಗಲೆಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. 40 ಜನ ಒಗ್ಗೂಡಿ ಸೇರಿ ಒಂದು ವಾರ ಪೂಜಾ ಮಂಡಳಿಯನ್ನು ಆರಂಭಿಸಿದ ನಂತರ ಕಲಹಗಳು, ಗೊಂದಲಗಳು, ಅಡೆತಡೆಗಳು ಉಂಟಾಗುವ ಸಂದರ್ಭಗಳಲ್ಲಿಯೂ ಮಂಡಳಿಗೆ ಬರುವುದನ್ನು ನಿಲ್ಲಿಸಿಬಿಡಬಾರದು. ಏನೇ ಆದರೂ ಸಹ ಅಮ್ಮನ ಸೇವೆ ಎಂದು ಮನದಲ್ಲಿ ನೆನೆದು ಮಂಡಳಿಯ ಬೆಳವಣಿಗೆಗಾಗಿ ಒಬ್ಬರಿಗೊಬ್ಬರು
ಪರಸ್ಪರ ಅನುಸರಿಸಿಕೊಂಡು ಹೋಗಬೇಕು. ಅದರ ಹಾಗೆಯೇ ಮಂಡಳಿಯನ್ನು ನಡೆಸುತ್ತಾ ಅದರಲ್ಲಿ ಬರುವ ಹಣದಿಂದ ಸಂಪಾದಿಸಬೇಕು ಎಂಬ ಭಾವನೆಯೇ ಬರಕೂಡದು ಎಂದು ದೈವವಾಣಿಯಲ್ಲಿ ಅಮ್ಮ ಸೂಚಿಸಿರುವುದರೊಡನೆ ಆ ರೀತಿಯ ಭಾವನೆ ಮೂಡುವುದೇ ತಪ್ಪು ಎಂದು ಹೇಳುತ್ತಿದ್ದಾರೆ. ಮಂಡಳಿಯ ಮೂಲಕವಾಗಿ ಎಲ್ಲಿ ಸೇವೆ ಮಾಡಲು ಹೋದರೂ ಸಹ ಮಂಡಳಿಗೆ ಇರುವ ಹೆಸರನ್ನು ಕಾಪಾಡುವ ರೀತಿ ಸೇವೆಯನ್ನು ಮಾಡಬೇಕು. ಸ್ವಾರ್ಥಕ್ಕಾಗಿ ಆಲೋಚಿಸದೆ ಸಮೂಹಕ್ಕಾಗಿ ಯೋಚಿಸಿ ಸಹಿಷ್ಣುತೆಯೊಂದಿಗೆ ಸೇವೆಯನ್ನು ಮಾಡಬೇಕು. ಯಾವುದೇ ಅಡೆತಡೆಗಳು ಬಂದಲ್ಲಿ ಅಮ್ಮನ ಮೂಲಮಂತ್ರವನ್ನು ಜಪಿಸಿ ಆ ಜಾಗವನ್ನು ಬಿಟ್ಟು ಮುಂದೆ ಸರಿಯಬೇಕು. ನಾವು ಮಾಡುತ್ತಿರುವ ಸೇವೆಯಲ್ಲಿ ಯಾವುದಾದರೂ ಅಡಚಣೆ ಬಂದರೆ ಬೇರಾವುದಾದರೂ ಒಂದು ಅಮ್ಮನ ಚಿಕ್ಕ ಸೇವೆಯನ್ನು ಆಯ್ಕೆ ಮಾಡಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಅಮ್ಮನನ್ನು ಮನಸಾರಿ ನಂಬಿ ಸೇವೆಯನ್ನು ಸತತವಾಗಿ ಮಾಡುತ್ತಾ ಬಂದರೆ ಅದರ ಪ್ರತಿಫಲವು ನಮಗೆ ಸಿಕ್ಕೇ ಸಿಗುತ್ತದೆ. ಓಂ ಶಕ್ತಿ.